ನಿಮ್ಮ ಅಧ್ಯಕ್ಷರೇ ಇತಿಹಾಸ ಆಯ್ತು, ಇಷ್ಟೊತ್ತಾದ್ರೂ ಕೂಡ ಯಾರು ಬರ್ತಾ ಇಲ್ಲ, ಪೋಸ್ಟ್ಪೋನ್ ಮಾಡ್ಬಿಡಿ. ನನ್ನ ಇತಿಹಾಸ ಮಾತ್ರ, ನೀವು ಡೆಪ್ಯೂಟಿ ಆದ ನಂತರ ಇತಿಹಾಸ ನಿರ್ಮಾಣ ಆಯ್ತು ಅಂತೇಳಿ ಸಭೆ ನಡೀಬೇಕು ಅಂತ ಕಳಕಳಿ ಇಟ್ಕೊಂಡು 8:30 ಬರ್ಲಿಕ್ಕೆ ಕೇಳ್ತೀರಿ, 9:30 ಸಭೆ ನಡೆಸ್ತೀರಿ, ಕಳಕಳಿ ಇದೆ. ಸರ್ಕಾರಕ್ಕೆ ಒಂದ್ಸರಿ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಸ್ವಾಮಿ, ನಿಮ್ಮ ಸೀರಿಯಸ್ನೆಸ್ ಸರ್ಕಾರಕ್ಕೆ ಗೊತ್ತಾಗಬೇಕಲ್ಲ. ನಿಮ್ ಸೀರಿಯಸ್ ಅವ್ರಿಗೆ ಗೊತ್ತಾಗಬೇಕಲ್ಲ. ಮಿನಿಸ್ಟರ್ ಬಂದ್ರು ಸ್ವಾಮಿ, ಬೇಕಾದಷ್ಟು ನಿಮ್ ಸರ್ಕಾರ ಪರಮೇಶ್ವರ ಅವರೇ, ನಿಮ್ಮನ್ನ ಬಲಿಪಶು ಮಾಡ್ತಾ ಇದಾರೆ ಸುಮ್ನೆ ಒಬ್ಬರನ್ನೇ ನೋಡಿ, ನಿಮ್ಮ ಒಬ್ಬರನ್ನ ಬಲಿಪಶು ಮಾಡ್ತಾ ಇದಾರೆ. ಎಕ್ಸ್ಟ್ರಾ ಬಂದವ್ ಕೃಷ್ಣ ಬೈರೇಗೌಡರು ಇಲ್ಲಿಲ್ಲ, ಅವ್ರ ಎಕ್ಸ್ಟ್ರಾ ಬಂದಿರೋದಿಲ್ಲ. ಏನ್ ಪ್ರಾಪ್ತಿ ಈಗ ವಿಷಯ ಗೊತ್ತುಂಟ, ಇದೆಲ್ಲ ಕೆಲವೊಮ್ಮೆ ಈ ರೀತಿ ಆಗ್ತದೆ ಇದರಲ್ಲಿ. ಸೊ ಪ್ರತಿಪಕ್ಷ ಆಗಿ ಮಾತಾಡ್ತಾರೆ, ಈಗ ಸರ್ಕಾರದಿಂದ ಮಂತ್ರಿ ಶಾಸಕ ಕೂಡ ಭಾಗವಹಿಸಬೇಕು ಇದರಲ್ಲಿ. ಇದು ಯಾಕೆ ರೀತಿ ಅಂತ ಅರ್ಥ ಆಗುದಿಲ್ಲ, ಇದೊಂದು ಒಳ್ಳೆ ಮೆಸೇಜ್ ಕೂಡ ಹೋಗುದಿಲ್ಲ. ಆದ ಕಾರಣ ಬಹುಶಃ ಇನ್ನು ಮುಂದೆ ಕಾದ್ರೂ ಕೂಡ ಏನಿಲ್ಲ, ಮಧ್ಯಾಹ್ನ ಯಾವ್ದು ಬಂದ್ರೆ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿತದೆ ಮಾನ್ಯ ಅಧ್ಯಕ್ಷ, ಅಷ್ಟೇ ಬೇರೆ ಏನಿಲ್ಲ. ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ ಟೈಮಿಂಗ್ ನೋಡಿ ನಿಮ್ಗೆ. ಈಗ ಅಷ್ಟೆಲ್ಲ ಸಮಸ್ಯೆ ಆಗುದಾದ್ರೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಬೇಕು, ಇಲ್ಲಂದ್ರೆ ಆರಾಮ ಮಧ್ಯೆ ನಿದ್ದೆ ಮಾಡಿ ಬಂದು ಮತ್ತೆ ತಗೊಂಡು ಹೋಗುವ ಅಂತ ಹೇಳಿ. ಈಗ ವಿಚಾರ ಏನಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಬೇಗ ಬರ್ಬೇಕಂತ ಹೇಳಿ ವ್ಯವಸ್ಥೆ ಎಲ್ಲ ಸೇರಿದ್ದಾರೆ, ಬರ್ತಾರೆ. ಈಗ ಮಧ್ಯಾಹ್ನ ಒಂದು ಸಮಸ್ಯೆ ಇದೆ, ಇದಕ್ಕೊಂದು ಈಗ ಸಮಸ್ಯೆಗೆ ಪರಿಹಾರ ಕಂಡು ಹುಡುಕುವಂತ ಕೆಲಸ ಇತ್ತು ಮಾಡ್ಬೇಕಾಗ್ತದೆ. ಒಂದು ಸಣ್ಣ ಸಮಸ್ಯೆ ಆಗ್ತಾ ಇದೆ ಸಾಹೇಬ್ರು ಹೇಳ್ದಂಗೆ. ಈಗ ನಮ್ಮ ಕಲಬುರಗಿ ಜನ, ಬೀದರು, ಯಾದಗಿರಿ ಜನ ಎಲ್ಲ ಬೆಳಿಗ್ಗೆ KK ಎಕ್ಸ್ಪ್ರೆಸ್ ಉದ್ಯಾನಕ್ಕೆ ಬರ್ತಾರೆ. ನಾವು ಜನರಲ್ಲಿ ಏನು 9:30-11 ಅವ್ರಿಗೆ ನೋಡ್ಕೊಂಡು ನಾವು ಇಲ್ಲಿ ಬರೋದು. ಈಗ ಏನಾಗ್ಬಿಟ್ಟಿದೆ ಅಧ್ಯಕ್ಷರೇ, ಬೆಳಿಗ್ಗೆ ಅವರಿಗೆ ನಾವು ಸಿಗ್ತಾ ಇಲ್ಲ, ಮಧ್ಯಾಹ್ನ ಇಲ್ಲೂ ಡ್ಯೂಟಿ, ಮೇಲ್ಮನೆಯಲ್ಲೂ ಡ್ಯೂಟಿ, ಅಲ್ಲಿ ಮಧ್ಯಾಹ್ನ ಹೋಗಿ ಅವ್ರಿಗೆ ನೋಡಕ್ಕೂ ಆಗ್ತಾ ಇಲ್ಲ. ನಮ್ಮ ಕ್ಷೇತ್ರದ ಜನ ಎಲ್ಲರೂ ನಮಗೆ ಬೈತಾ ಇದ್ದಾರೆ, ಕಾಣೆ ಆಗಿದ್ದಾರೆ ಅಂತ. ಇಲ್ಲಿ ಬಂದ್ರೆ ಇವ್ರ ಹತ್ರ ಬಯಸ್ಕೋಬೇಕು, ಅಲ್ಲಿ ಹೋದ್ರೆ ನಮ್ಮ ಹತ್ರ ಬಯಸ್ಕೋಬೇಕು. ಈಗ ಹೇಳ್ದಂಗೆ ಸದನ ನಡೆಸೋದ್ರಲ್ಲಿ ನಮ್ದು ಸಂಪೂರ್ಣವಾದಂತ ತಮ್ಮ ಕಾಳಜಿ ಮತ್ತೆ ತಮ್ಮ ಜನರ ಪರವಾಗಿ ನಡೆಸ್ತಾ ಇದೀವಿ ಇದು. ಆದ್ರೆ ಜನರಿಗೆ ಇದು ಏನೋ ಇಲ್ಲಪ್ಪ, ಅಲ್ಲಿ ಸಿಗೋದಿಲ್ಲ ಅಂದ್ಬಿಟ್ಟು ಅವ್ರದ್ದು ಅದೇ ಸಮಸ್ಯೆ ಇರ್ಬೋದು ಕೆಲವು ಶಾಸಕರದು. ಅಧ್ಯಕ್ಷ ಒಂದೇ ನಿಮಿಷ, ಈಗ ಪೂರ್ವಕವಾಗಿ ಈಗ ಏನಾಗುತ್ತೆ, ಅವ್ರು ಊರಿಂದ ಬಂದಿರ್ತಾರೆ, ಕೆಲಸ ಮುಗಿಸಿ ಅವ್ರು ವಾಪಸ್ ಹೋಗೋದಿರ್ತದೆ. ಈಗ ಅವ್ರು ಪಾಪ ರಾತ್ರಿ ತನಕ ಅವ್ರು ಕಾಯಿಸ್ಬಿಟ್ರೆ ಇಲ್ಲೇ ವಸತಿ ಮಾಡಬೇಕಾಗ್ತದೆ, ಖರ್ಚು ಹೆಚ್ಚಾಗುತ್ತೆ. ಅದು ಕೂಡ ತಾವು ಈಗ ಒಂದು ಕೆಲಸ ಮಾಡಿ ಹೇಳಿ, ಅಧಿವೇಶನದ ಬರ 8 ದಿವಸ ಮಾತ್ರ, ಒಂದು 8 ದಿವಸ ವರ್ಷ ಪೂರ್ತಿ ಇಲ್ಲ. ಈ ಅಧಿವೇಶನ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿರಬೇಕು, ನೀವು ಅಧಿವೇಶನಕ್ಕೆ ಬರುವುದು ಇಲ್ಲಿ ಏನೋ ವಿಧಾನಸಭೆಯಲ್ಲಿ ಬಂದು ಅಧಿವೇಶನ ಭಾಗವಹಿಸಲಿಕ್ಕೆ ಬರೋದಂತ ಇರಬೇಕು. ನಮಗೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗ್ತದೆ, ಚುನಾವಣೆ ನಿಂತಾಗ ಎಷ್ಟು ಗಂಟೆ ಎದ್ದು ಹೇಳ್ತೀರಿ? ಬೆಳಿಗ್ಗೆ 5 ಗಂಟೆಗೆ. ಇದು ಚುನಾವಣೆ ಅನಿಸಿ ಚುನಾವಣೆಗೆ ಹೊರಟದಂತೇಳಿ ಬಂದು ಕೂತ್ಕೊಳ್ಳಿ ಒಳಗಡೆ. ಇಲ್ಲ ಅಧ್ಯಕ್ಷ, ಆವಾಗ 8 ಗಂಟೆ ರೆಡಿ, ನಿದ್ದೆ ಇಲ್ಲ, 5 ಗಂಟೆ ಬಂದು ರೆಡಿ ಕೂತ್ಕೊಳ್ಳಿ, ಎಲ್ಲ ಭೇಟಿ ಆಗ್ತೀವಿ. ಕೂತ್ಕೊಳ್ಳಿ ಒಳಗಡೆ. 2.5 ವರ್ಷ ಆದಂತ ನೀವು ಬದಲಾಗ್ತಿರಲ್ಲ ದಯವಿಟ್ಟು, ಕಂಟಿನ್ಯೂ ಆಗ್ತೀರ ನಮ್ಗೆ. ಯಾಕೆ ಬಹಳ ಪನಿಷ್ಮೆಂಟ್ ಅನಿಸ್ತಾ ಇದೆ, 2.5 ವರ್ಷದಂದ್ರೆ ನಿಮ್ ಬದಲಾವಣೆ ಆಗುತ್ತಾನೆ? ನೀವು 5 ವರ್ಷ ನಿಮ್ಮನ್ ಬಿಟ್ರೆ ನೀವು 5 ಗಂಟೆಗೆ ಎಬ್ಬಿಸ್ತೀರಿ ನಮ್ಗೆ, ಗೊತ್ತಿದೆ ನಮ್ಗೆ. ಇಲ್ಲ ಅಧ್ಯಕ್ಷ, ತಾವು ಹೇಳೋದು ಒಪ್ತೀವಿ, 4 ಗಂಟೆಗೆ ಎಬ್ಬಿಸ್ತೀರಿ ನಿಮ್ಗೆ. ನೀವು ITBT ಸಚಿವರ ಹತ್ರ ಮಾತಾಡಿ, ಆನ್ಲೈನ್ ಅಲ್ಲಿ ಸಭೆ ನಡೆಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.